ಆತ್ಮೀಯ ಮಿತ್ರರ ಎಲ್ಲರಿಗೂ ನಮಸ್ಕಾರ ಟಿಮ್ ಮೋದಿಯ ಚುಕ್ತ ಮಾಡುವಾಗ ಇನ್ಫ್ಯಾಕ್ಟ್ ನಿನ್ನೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ನಮ್ಮಲ್ಲಿ ಅನೇಕರು ಎಂ ಪಿಗಳಾಗಿ ಅವರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಹೊತ್ತು ಕೂಡ ಹತ್ತಿರದಲ್ಲಿದೆ ಆದರೆ ಅನೇಕರಿಗೆ ಪ್ರಶ್ನೆ ಇತ್ತು ಚಕ್ರವರ್ತಿ ಸೂಲಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಹೋಗಲಿಲ್ವಾ ಅಂತ ಅಫ್ಕೋರ್ಸ್ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂದರೆ ಇನ್ವಿಟೇಷನ್ ಇತ್ತು ಬನ್ನಿ ಅಂತನೂ ಇತ್ತು ಅದರಲ್ಲಿ ಎಲ್ಲವೂ ಫೈನ್ ಆದರೆ ಆ ಪ್ರಮಾಣ ವಚನವನ್ನ ನೋಡೋದಕ್ಕಿಂತ ದೊಡ್ಡ ಕೆಲಸ ನಮ್ಗೆ ಖಂಡಿತವಾಗಿತ್ತು ಯಾಕೆಂತಂದ್ರೆ ಟೀಮ್ ಮೋದಿ ಅಂತ ಕಟ್ಕೊಂಡು ನಮ್ಮ ಕಾರ್ಯಕರ್ತರು ನಾವೆಲ್ಲ ಊರೂರು ಅಲ್ದಾಡ್ತಾ ಇರ್ಬೇಕಾದಾಗ ನೀವೆಲ್ರು ತುಂಬಾ ಪ್ರೀತಿಯಿಂದ ಸ್ಪಂದಿಸಿದ್ದೀರಿ ನಂಗೆ ಗೊತ್ತಿಲ್ಲ ನಾವು ಹೇಳಿದ್ದಕ್ಕೆ ಓಟ್ ಹಾಕಿದ್ದೀರೋ ನಮ್ಮ ಪ್ರಯತ್ನ ಸಾರ್ಥಕವಾಗಿದೆಯೋ ಅವೆಲ್ಲ ಸೆಕೆಂಡ್ರಿ ನಾನು ಆ ಡೀಟೇಲ್ಸ್ಗೆ ಹೋಗಲಿಕ್ಕೆ ಇಚ್ಛೆ ಪಡಲ್ಲ ಬಟ್ ನಮ್ಮ ಈ ಪ್ರಯತ್ನವನ್ನು ನೀವು ಪ್ರೀತಿಯಿಂದ ಗೌರವಿಸಿದ್ರಿ ಅವತ್ತೇ ಲೆಕ್ಕ ಚುಕ್ತ ಮಾಡುವಾಗ ಒಂದು ಮಾತು ಹೇಳಿದ್ವಿ ನಾವೊಂದು ಗ್ರಾಮವನ್ನು ದತ್ತು ತೆಗೆದುಕೊಳ್ತೀವಿ ಆ ಗ್ರಾಮವನ್ನು ಸುಂದರ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರ್ ಮಾಡ್ತೀವಿ ಟೀಮ್ ಮೋದಿ ಅಂತ ಏನಿತ್ತು ಯಾವ್ದು ವಿಸರ್ಜನೆ ಮಾಡಿದ್ವೋ ಅದು ಮತ್ತು ಯುವ ಬ್ರಿಗೇಡ್ ಕೂಡ ಅಂತ ಆ ಗ್ರಾಮವನ್ನು ನೋಡಲಿಕ್ಕೆ ಇವತ್ತೇ ನಮಗೆ ಡೇಟ್ ಇತ್ತು ಮತ್ತು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಹೊರಡಬೇಕು ಅಂತ ನಿಶ್ಚಯ ಮಾಡಿದ್ದರಿಂದ ಇಟ್ ವಾಸ್ ಇಂಪಾಸಿಬಲ್ ಫಾರ್ ಮೀ ಟು ಅಟೆಂಡ್ ದ ಈವೆಂಟ್ ಅದು ಸೆಪರೇಟ್ ಆದರೆ ಇವತ್ತು ಬೆಳಗ್ಗೆ ಸುಮಾರೊಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗಿಂದ ಮಾರಟ್ನಳ್ಳಿ ಅಂತ ಒಂದು ಊರು ಆ ಮಾರಟ್ನಹಳ್ಳಿಯಿಂದ ಈ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವು ಚಾಮರಾಜನಗರದ ಕೊಳ್ಳೆಗಾಲ ತಾಲೂಕಿನ ಈ ಹಳ್ಳಿ ಆ ಹಳ್ಳಿಗೆ ವಾಕ್ ಮಾಡಬೇಕು ವೆಹಿಕಲ್ ಅಲ್ಲಿ ಬಂದರೆ ಹೆಚ್ಚು ಕಡಿಮೆ ಒಂಬತ್ತೊಂಬತ್ತುವರೆ ಒಂಬತ್ತುವರೆ ಕಿಲೋಮೀಟರ್ ಆಗುತ್ತೆ ಬಟ್ ಗುಡ್ಡವನ್ನು ಹತ್ಕೊಂಡು ನಾವು ಅಡ್ಡದಾರಿಯಲ್ಲಿ ಬರ್ತೀವಿ ಅಂತ ಆದರೆ ಒಂದು ಆರೂವರೆ ಏಳು ಕಿಲೋಮೀಟರ್ ಆಗ್ಬೋದು ಒಂದು ಎರಡೂವರೆ ಕಿಲೋಮೀಟರ್ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಬೆಳಗ್ಗೆ ಏಳಕ್ಕೆ ಶುರು ಮಾಡಿದ್ದು ಒಂದು ಹತ್ತು ಹತ್ತು ಕಾಲಷ್ಟೊತ್ತಿಗೆ ನಾವೊಂದು ನಾಲ್ಕು ಆರು ಆರು ಜನ ನಾವು ಈ ಗುಡ್ಡವನ್ನು ಹತ್ಕೊಂಡು ಈ ಊರಿಗೆ ಬಂದಿದ್ದೀವಿ ಅದ್ಭುತವಾಗಿರುವಂಥ ಜಾಗ ಇನ್ಫ್ಯಾಕ್ಟ್ ಕೆಲವು ದಿನಗಳ ಹಿಂದೆ ಹಿಮಾಲಯಕ್ಕೆ ನಾನು ಹೋಗಿದ್ದೆ ಹಿಮಾಲಯವನ್ನು ನೋಡಬೇಕು ಹಿಮಾಲಯದಲ್ಲಿ ಕೆಲವು ಕಾಲ ಕಳಿಬೇಕು ಅಂತ ಆದರೆ ಸತ್ಯ ಹೇಳ್ತೀನಿ ಚಾಮರಾಜನಗರ ಯಾವತ್ತೂ ನನ್ನನ್ನು ಸೆಳೆಯೋದು ಈ ಕಾರಣಕ್ಕೇನೆ ಏನು ಅದ್ಭುತವಾಗಿರುವಂಥ ಜಾಗ ಇದು ಅಂತಂದರೆ ನಾನು ಕೂತಿರುವ ಜಾಗವೇ ತುಂಬ ವಿಶೇಷವಾಗಿರುವಂಥದ್ದು ಆ ಬೆಟ್ಟಗಳ ಅಷ್ಟೂ ಸಾಲು ನಿಮಗೆ ಕಾಣುತ್ತೆ ಬಹುಶಃ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ದಾರಿ ನಿಮ್ಗೆ ಗೊತ್ತಾಗುತ್ತೆ ನಾವು ನಡ್ಕೊಂಡು ಬಂದಿರುವಂಥ ದಾರಿ ಅದನ್ನು ಬಿಟ್ಟು ನಾವು ಮಧ್ಯ ಗುಡ್ಡವನ್ನೆಲ್ಲ ಹತ್ಕೊಂಡ್ಬಂದಿರುವಂಥ ದಾರಿಯೂ ಕೂಡ ನಿಮಗೆ ಗೋಚರವಾಗ್ಬೋದು ನಾನು ಕೇಳ್ಕೊಳ್ತೀನಿ ಬಹುಶಃ ಒಂದ್ಸಲ ನಿಮಗೆ ಅದನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಮಿತ್ರ ಸುಮಾರು ಎರಡು ಗಂಟೆಗಳ ಕಾಲ ನಿರಂತರವಾಗಿ ನಡ್ಕೊಂಡು ಕೊನೆಗೂ ಈ ಹಳ್ಳಿಗೆ ನಾವು ಮುಟ್ಟಿದ್ದೀವಿ ನಾವು ಈ ಹಳ್ಳಿಯನ್ನು ಸುಂದರ ಮಾಡೋ ಪ್ರಯತ್ನವನ್ನು ಇನ್ಫ್ಯಾಕ್ಟ್ ಇದಕ್ಕೆ ನಾವು ಗ್ರಾಮ ಸ್ವರ್ಗ ಅಭಿಯಾನ ಅಂತ ಟೈಟಲ್ ಕೊಟ್ಟಿದ್ದೀವಿ ಗ್ರಾಮ ಸ್ವರ್ಗ ಅಭಿಯಾನ ಅಂತಂದರೆ ಒಂದು ಗ್ರಾಮ ಸ್ವರ್ಗವಾಗಿರಬೇಕು ಪಟ್ಟಣ ಸ್ವರ್ಗವಾಗೋದು ಸಾಧ್ಯವೇ ಇಲ್ಲ ಆದರೆ ಗ್ರಾಮ ಸ್ವರ್ಗ ಜಾತಿಯ ಗೋಜಲಗಳಿಲ್ಲದ ಮತ್ತು ಪೊಲಿಟಿಕ್ಸ್ ಎಂಟರ್ ಆಗದ ಮತ್ತು ಜನರ ನಡುವೆ ಪೊಲೀಸರ ಎಂಟ್ರಿ ಆಗದ ಜನರೆಲ್ಲ ಪ್ರೀತಿಯಿಂದ ತೃಪ್ತಿಯಿಂದ ಬದುಕುವಂಥ ಒಂದು ಸುಂದರವಾದ ಗ್ರಾಮದ ನಿರ್ಮಾಣ ಆಗಬೇಕು ಅನ್ನುವಂಥ ಕಲ್ಪನೆ ಕಟ್ಟಿಕೊಂಡು ಈ ಗ್ರಾಮವನ್ನು ಆರಿಸ್ಕೊಂಡಿದ್ದೀವಿ ಮತ್ತು ಯುವ ಬ್ರಿಗೇಡ್ ನಿಮ್ಗೆ ಗೊತ್ತಿದೆ ಯಾವತ್ತು ಸುಲಭದ ಕೆಲಸ ಕೈ ಹಾಕದೇ ಇಲ್ಲ ಮತ್ತು ನಾವು ಯಾವ ಕೆಲಸ ಮಾಡಿದ್ದೀವೋ ಅದನ್ನು ಉಳಿದವರೆಲ್ಲ ಆಮೇಲೆ ಮಾಡ್ತಾರೆ ನಾವು ಕಲ್ಯಾಣಿಯ ಕೆಲಸವನ್ನು ಕೈಗೆತ್ಕೊಳ್ಳೋವರೆಗೂ ಇಡೀ ನಾಡಿನಲ್ಲಿ ಕಲ್ಯಾಣಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಇವತ್ತು ಕಲ್ಯಾಣಿಯ ಪ್ರಾಜೆಕ್ಟನ್ನು ದೊಡ್ಡ ದೊಡ್ಡ ಕಂಪ್ನಿಗಳು ತೊಗೊಳ್ತಾ ಇವೆ ಇತ್ತೀಚೆಗೆ ಗೊತ್ತಿದೆ ಇನ್ಫೋಸಿಸ್ ಕೂಡ ಕಲ್ಯಾಣಿಯನ್ನು ಕ್ಲೀನ್ ಮಾಡುವಂಥ ಪ್ರಾಜೆಕ್ಟ್ ತೊಗೊಳ್ತಿದೆ ಅಂತ ಐ ಕಂಗ್ರಾಜ್ಯುಲೇಟ್ ದಮ್ ನಾವು ನದಿಗೆ ಕೈ ಹಾಕೋವರೆಗೂ ಅನೇಕರು ನದಿ ಸ್ವಚ್ಛತೆ ಬಗ್ಗೆ ಮಾತಾಡ್ತಿರಲಿಲ್ಲ ಇವತ್ತು ನದಿಯನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಅನೇಕ ಸಂಘಟನೆಗಳು ಬಂದಿವೆ ಧರ್ಮಸ್ಥಳದಲ್ಲಿ ಕಾವಂದರು ಕೂಡ ಮೊನ್ನೆ ನೇತ್ರಾವತಿಯ ಕ್ಲೀನಿಂಗಿಗೆ ವಿಶೇಷವಾದ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಅವರಿಗೆ ಶತಶತ ನಮನಗಳನ್ನು ಸಮರ್ಪಿಸುತ್ತೇನೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಲೋಕಲ್ ಟೀಮ್ ಒಂದು ತಯಾರಾಗಿದೆ ಅಂತ ಕೇಳಿ ಖುಷಿಯಾಯಿತು ಕಾವೇರಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಲೋಕಲ್ ಟೀಮ್ ತುಂಬಾ ಪ್ರಯತ್ನ ಪಡ್ತಿದೆ ಅಂತ ಕೇಳಿ ಖುಷಿಯಾಯಿತು ಗಾಣಗಾಪುರವನ್ನು ಲಾಜಿಕಲ್ ಎಂಡಿಗೆ ಮುಟ್ಟಿಸಲಿಕ್ಕೆ ಅಂತ ನಾವು ಕೂಡ ತುಂಬಾ ದೊಡ್ಡ ಪ್ರಯತ್ನ ಮಾಡ್ತಿದ್ದೀವಿ ಆದರೆ ಇವೆಲ್ಲ ಎಲ್ಲದರ ನಂತರ ಎಲ್ಲರೂ ಸ್ವೀಕಾರ ಮಾಡ್ತಿರುವಾಗ ನಾವು ಒಂದೇ ಹೆಜ್ಜೆ ಮುಂದೆ ಬಂದು ನಿಂತಿದ್ದೀವಿ ನಾವೀಗ ಗ್ರಾಮ ಸ್ವರ್ಗ ಅಭಿಯಾನ ಕೈ ಹಾಕಿದ್ದೀವಿ ಯುವ ಬ್ರಿಗೇಡ್ ಯಾವತ್ತು ಸಣ್ಣ ಪುಟ್ಟ ಮತ್ತು ಸುಲಭದ ಕೆಲಸವನ್ನು ಮಾಡಿದ್ದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹೀಗಾಗಿ ಬಹುಶಃ ಜನ ಬರಲಿಕ್ಕೆ ಕಷ್ಟಪಡುವಂತ ಈ ದೊಡ್ಡಾನೆ ಎನ್ನುವಂತ ಈ ಗ್ರಾಮವನ್ನು ಆರಿಸ್ಕೊಂಡಿದ್ದೀವಿ ಬಹಳ ಖುಷಿ ಅಂತಂದ್ರೆ ನಮಗೆಲ್ಲ ಗೊತ್ತಿರುವಂತೆ ನಾವೆಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಲ್ಲ ಅದರಲ್ಲಿ ಆನೆಮಲೆ ಅಂತ ಮೊದಲನೇ ಬಟ್ಟೆ ಬೆಟ್ಟ ಏನು ಕರೀತಾರೆ ಆ ಬೆಟ್ಟ ಇದೇ ಆನೆಮಲೆ ನೀವು ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ಆನೆಯ ಒಂದು ಮುಖ ಒಂದು ಕಡೆ ಇದ್ದರೆ ಬೆನ್ನಿನ ಮೇಲೆ ನಾವು ಇದ್ದೀವಿ ಅಂತ ಹಿಂದೆ ಬಾಲದ ಭಾಗ ಕಾಣುತ್ತೆ ಆನಂತರ ಮುಖ ಸೊಂಡಿಲು ಕಾಣುತ್ತೆ ಅಂತೆಲ್ಲರೂ ಹೇಳ್ತಾರೆ ದೂರದಿಂದ ನೋಡಿದಾಗ ನಾವು ಆ ಬೆನ್ನಿನ ಭಾಗದ ಮೇಲೆ ಇರುವಂಥ ಹಳ್ಳಿಲಿ ಇದ್ದೀವಿ ಹೆಚ್ಚು ಕಡಿಮೆ ಒಂದು ನೂರು ಮೂವತ್ತು ಮನೆಗಳಿರ್ಬೋದು ನಾನು ನಿಮ್ಮ ಜೊತೆ ವಿಚಾರ ಹಂಚ್ಕೊಳ್ತೀನಿ ಬಟ್ ಈ ಜಾಗ ಎಷ್ಟು ಸುಂದರವಾಗಿದೆ ಅಂತಂದರೆ ಬಿಲೀವ್ ಮೀ ಸ್ವಲ್ಪ ತಂಪೇನಾದರೂ ಸಿಕ್ಬಿಡ್ತು ಅಂತಂದರೆ ಅಂತಂದ್ರೆ ಇಲ್ಲಿ ನಿಜಕ್ಕೂ ಸ್ವರ್ಗದ ಅನುಭವ ಕೊಡುವಂತ ಅತ್ಯದ್ಭುತವಾದ ಜಾಗ ಅಷ್ಟು ಬೆಟ್ಟಗಳ ಸಾಲು ನಿಮ್ ಕಾಣುತ್ತೆ ಆ ಬೆಟ್ಟಗಳ ನಡುವೆ ಅಲ್ಲಲ್ಲಿ ಊರುಗಳು ಗೋಚರವಾಗುತ್ತವೆ ಅಂಡ್ ಅಂಡ್ ನಾನು ನಿಜ ಹೇಳಬೇಕು ಅಂತಂದ್ರೆ ಒಂದೇ ಒಂದು ಅನಪೇಕ್ಷಿತ ಸದ್ದುಗಳಿಲ್ಲ ಯಾವುದೇ ಮೈಕಿನ ಸದ್ದು ಕೇಳಲ್ಲ ಯಾವುದೇ ಹಾರ್ನ್ ಸದ್ದು ಕೇಳಲ್ಲ ಯಾರಾದರೂ ಬೆಂಗಳೂರಿನವರು ನೀವು ಕಿರಿಕಿರಿಯಾಗಿದೆ ಅಂತ ಏನಾದರೂ ಅನಿಸಿದರೆ ಒಂದು ಟ್ರೆಕ್ ಮಾಡಿಕೊಂಡು ಈ ಹಳ್ಳಿಗೆ ಬರ್ತೀರಾ ಅಂತಂದುಬಿಟ್ರೆ ನಿಜವಾಗ್ಲೂ ಅದ್ಭುತವಾಗಿರುವಂಥ ಒಂದು ಪ್ರದೇಶ ಈ ಹಳ್ಳಿಯಲ್ಲೇ ನಾವು ಈ ಕೆಲಸ ಮಾಡಲಿಕ್ಕೆ ಹೊರಟಿರೋದು ಬೆಟ್ಟದ ಸಾಲು ಆ ಕಡೆ ಸ್ವಲ್ಪ ನೀವ್ ಈ ಕಡೆ ತಿರ್ಕೊಂಡ್ರೆ ಇಡೀ ಹಳ್ಳು ಹಳ್ಳಿ ನಿಮ್ ಕಣ್ಣಿಗೆ ಕಾಣುತ್ತೆ ನಾನು ಹೇಳಿದಂತೆ ಒಂದು ನೂರೈವತ್ತು ಏನೋ ಮನೆಗಳು ಇಲ್ಲಿವೆ ಒಂದು 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 ಸಾವಿರ ಜನ ಸಂಖ್ಯೆ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು ಒಂದು ಸ್ಕೂಲ್ ಇದೆ ಅದರಲ್ಲೊಂದು ಮೂವತ್ತೈದು ನಲ್ವತ್ತು ಮಕ್ಕಳಿದ್ದಾರೆ ಒಬ್ಬ ಟೀಚರ್ ಬರ್ತಾರೆ ಬಟ್ ನಾವು ಅದನ್ನು ಕೂಡ ಸ್ವಲ್ಪ ವಿಶೇಷವಾಗಿ ಮುತುವರ್ಜಿ ವಹಿಸಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ನೀವು ಮನೆಗಳನ್ನು ಇಲ್ಲಿಂದ ನಿಂತ್ಕೊಂಡು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಹಳೆಯ ಸಿನಿಮಾಗಳಲ್ಲಿ ಒಂದು ಹಳ್ಳಿ ಅಂತಂದ್ರೆ ಯಾವ ಕಲ್ಪನೆ ಕಟ್ಟಿಕೊಡ್ತಿದ್ರಲ್ಲ ಅದೇ ಕಲ್ಪನೆಯ ಮನೆಗಳು ಇಲ್ಲಿವೆ ಇನ್ನೂ ವಿಶೇಷ ಅಂತಂದ್ರೆ ಉದ್ದಕ್ಕೂ ಒಳ್ಳೆ ಹಣ್ಣಿನ ಮರಗಳಿವೆ ಮತ್ತು ಇಲ್ಲಿರುವಂತಹ ಹಲಸಿನ ಹಣ್ಣು ತಿನ್ನಲಿಕ್ಕೆ ವಿಲ್ ಬಿ ಶಾಕ್ ಟು ಹಿಯರ್ ಆನೆಗಳು ಯಾವಾಗ ಅಂದರೆ ಆವಾಗ ಬರ್ತವೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದಕ್ಕೆ ಅದಕ್ಕೆ ತಿನ್ನಬೇಕು ಅನಿಸಿದಾಗ ಇಲ್ಲಿ ಬಂದು ಇಲ್ಲಿಂದ ಹಲಸಿನ ಹಣ್ಣನ್ನು ತೆಗೆದುಕೊಂಡು ಆನೆಗಳು ಹೊರಡ್ತವೆ ಅಂತ ಇಲ್ಲಿನ ಹುಡುಗರೆಲ್ಲ ಭಾಳ ಪ್ರೀತಿಯಿಂದ ಹೇಳ್ತಾರೆ ಇಷ್ಟು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ ನಾನು ಯುವ ಬ್ರಿಗೇಡ್ನ ಹುಡುಗರಿಗೂ ಈ ಚಾಲೆಂಜನ್ನು ಕೊಡಬೇಕು ಈ ಹಳ್ಳಿ ನಾವು ದತ್ತಗೊಳ್ತಿದ್ದೆವು ಬಳಿ ಇದಷ್ಟೇ ಅಲ್ಲ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಒಂದೊಂದು ಹಳ್ಳಿಯನ್ನು ಆರಿಸ್ಕೊಳ್ಬೇಕು ಮತ್ತು ಇಂಥ ಟಫ್ ಜಾಬನ್ನು ನಾವು ಕೈಗೆತ್ಕೊಂಡು ಕೆಲಸ ಮಾಡಬೇಕು ಅಂತ ಇದು ಮೈಸೂರು ವಿಭಾಗದವರಿಗೆ ಇರುವಂತ ಅದ್ಭುತವಾಗಿರುವಂಥ ಚಾಲೆಂಜ್ ಈ ಚಾಲೆಂಜನ್ನು ಖಂಡಿತವಾಗಿ ಇಡೀ ಈ ರಾಜ್ಯದ ಯುವ ಬ್ರಿಗೇಡರ್ ಆಗಿ ತೆಗೆದುಕೊಳ್ಳೋಣ ನಾವು ನಮ್ಮ ನಮ್ಮ ಜಿಲ್ಲೆಯಲ್ಲೂ ಈ ತರದ ಒಂದು ಸೆಲೆಕ್ಟ್ ಮಾಡಿಕೊಂಡು ಆ ಹಳ್ಳಿಯ ಬದುಕನ್ನು ಸುಂದರಗೊಳಿಸುವಂತ ಪ್ರಯತ್ನ ಮಾಡೋಣ ಪಾಯಿಂಟ್ ಒನ್ ಇನ್ನು ಎರಡನೇದು ಕರ್ನಾಟಕಕ್ಕೆ ಕರ್ನಾಟಕ ಬಿ ಜೆ ಪಿಯಿಂದ ಇಪ್ಪತ್ತೈದು ಎಂ ಪಿಗಳನ್ನು ಕೊಟ್ಟಿದೆ ಕಾಂಗ್ರೆಸ್ಸಿಂದ ಒಂದು ಎಂ ಪಿ ಇದ್ದಾರೆ ಆನಂತರ ದಳದಿಂದ ಒಂದು ಎಂ ಪಿ ಇದ್ದಾರೆ ಹಾಗೆ ಪಕ್ಷೇತರರಾದ ಒಬ್ಬ ಎಂ ಯು ಕೂಡ ಇದ್ದಾರೆ ಅವರವರು ಅವರವ್ರ ಜಿಲ್ಲೆಯಲ್ಲಿ ಒಂದೊಂದು ಹಳ್ಳಿಗಳನ್ನು ಈ ಥರದ್ದು ಮಾಡಬಹುದು ಅನ್ನೋಂಥ ಚಾಲೆಂಜ್ ಯುವ ಬ್ರಿಗೇಡ್ ಈ ಎಂ ಪಿಗಳಿಗೆ ಕೊಡಬೇಕು ಅಂತ ಇಚ್ಛೆ ಪಡುತ್ತೆ ನಂಗೆ ಗೊತ್ತಿಲ್ಲ ಎಷ್ಟು ಎಂ ಪಿಗಳು ಸ್ವೀಕಾರ ಮಾಡ್ತಾರೆ ಅಂತ ಇದು ಸಾಧ್ಯವಾದಷ್ಟು ಈ ವಿಚಾರವನ್ನು ವೈರಲ್ ಮಾಡಿ ಮತ್ತು ಆಯಾ ಎಂಪಿಗಳಿಗೆ ತಲುಪಿಸಿ ಅವರು ಒಂದು ಹಳ್ಳಿನಾದರೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಒಂದು ಹಳ್ಳಿಯನ್ನು ಒಂದು ಆದರ್ಶ ಗ್ರಾಮವನ್ನಾಗಿ ಒಬ್ಬ ಎಂಪಿ ತಮ್ಮ ಐದು ವರ್ಷಗಳ ಅವಧಿಯಲ್ಲಿ ಐದು ವರ್ಷಗಳ ಅವಧಿ ನಾವು ಮುಂದಿನ ಎರಡು ಏನಾದರೂ ವಿಶೇಷವಾದ ಬದಲಾವಣೆ ಅಂತ ತೋರಿಸ್ತೀವಿ ಅನ್ನೋಂಥ ವಿಶ್ವಾಸ ಇಟ್ಕೊಂಡಿದ್ದೀವಿ ಬಟ್ ಎಂಪಿಗಳು ಐದು ವರ್ಷದ ಅವಧಿಯಲ್ಲಿ ಒಂದು ಗ್ರಾಮವನ್ನಾದರೂ ಆದರ್ಶದ ಗ್ರಾಮವನ್ನಾಗಿ ಮಾಡಬಲ್ಲರ ಅಂತ ಒಂದು ಚಾಲೆಂಜನ್ನು ಈ ಮೂಲಕ ನಾವು ಯುವ ಬ್ರಿಗೇಡ್ನ ಕಡೆಯಿಂದ ಕೊಡಬೇಕು ಅಂತ ಇಚ್ಛೆ ಪಡ್ತೀನಿ ಮಿತ್ರರೇ ಈ ವಿಡಿಯೋನ ಅಥವಾ ಇದಕ್ಕೆ ಸಂಬಂಧಪಟ್ಟ ವಿಚಾರ ಕಾರಣ ಬಹುಶಃ ನಾನು ಇಲ್ಲಿಂದ ವಾಪಸ್ ಬಂದ ಮತ್ತೆ ಶೇರ್ ಮಾಡ್ತೀನಿ ಅದನ್ನ ದಯಮಾಡಿ ಎಲ್ಲಾ ಎಂ ಪಿಗಳಿಗೆ ಅಧಿಕೃತವಾಗಿ ಮುಟ್ಟಿಸಿ ಅವ್ರ ಹತ್ರ ಸಾಧ್ಯ ಇದೆಯಾ ಅಂತ ನೋಡೋಣ ಅವ್ರು ಅಂತಂದ್ರೆ ಅಧಿಕಾರ ಇಲ್ಲದೆ ಹೋದರೂ ಒಂದು ಯುವ ಬ್ರಿಗೇಡ್ ಹೇಗೆ ಮಾಡುತ್ತೆ ಅಂತ ನಾವಾದರೂ ತೋರಿಸೋಣ ದಿಸ್ ಇಸ್ ಅವು ವಿ ಟೇಕ್ ದ ಚಾಲೆಂಜ್ ಒಂದು ಪಾಸಿಟಿವ್ ಆಗಿರುವಂಥ ಈ ಚಾಲೆಂಜನ್ನು ತೆಗೆದುಕೊಂಡು ಮುಂದೆ ಇದಕ್ಕೆ ಬೇಕಾಗಿರುವಂಥ ಕೆಲಸ ಮಾಡೋಣ ಈ ಬಾರಿ ಸ್ವಾತಂತ್ರ್ಯದ ಶ್ರಾವಣವೂ ಕೂಡ ಮೈಸೂರಲ್ಲೇ ಇರೋದರಿಂದ ಬಹುಶಃ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬರಲಿಕ್ಕೆ ಶುರು ಮಾಡಿದರೆ ಇದಕ್ಕೊಂದು ರಸ್ತೆ ಆಗಬೇಕಾಗಿದೆ ಇದಕ್ಕೆ ಬೇಕಾಗಿರುವಂಥ ಅನೇಕ ಕೆಲಸಗಳಿವೆ ನಿಲ್ಸಿ ಎಲ್ಲರ ಜೊತೆ ಸೇರ್ಕೊಂಡು ಹೇಗೆ ಕೆಲಸ ಮಾಡ್ಬೋದು ಅಂತ ಎಲ್ಲರೂ ಪ್ರಯತ್ನ ಪಡೋಣ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರ ಸಲ ಈ ಹಳ್ಳಿನ ಇಲ್ಲಿ ಹತ್ತಿರ ಬಂದು ನೋಡಿ ಮತ್ತು ನಾನು ನಿಮಗೆ ಈ ಹಳ್ಳಿಯ ವಿಚಾರಗಳನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್ ನಿಮ್ಮ ತೋರಿಸುವುದಿಲ್ಲ